Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀವು ಉಡುಗೊರೆಯಾಗಿ ಕನ್ನಡಕ ಕೊಟ್ರಂತೆ. ಹೌದು, ಅದನ್ನು ವಾಪಸ್ ಕೊಡಕ್ ಬಂದ್ಯಾ? ಅಯ್ಯೋ ಇಲ್ಲ, ಧನ್ಯವಾದ ಹೇಳಕ್ ಬಂದೆ. ನಿಜವಾಗ್ಲು ನಿಮ್ಗೆ ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳಕ್ ಬಂದೆ. ಯಾಕಂದ್ರೆ ಮೇಲ್ವರ್ಗದವರು ಒಬ್ರು ಈ ರೀತಿ ನಮ್ಮಂಥವ್ರಿಗೆ ಉಡುಗೊರೆ ಕೊಡೋದನ್ನ ನನ್ನ ಜೀವನದಲ್ಲೇ ನಾನು ಯಾವತ್ತೂ ನೋಡಿಲ್ಲ. ಮೇಲ್ನವರು ಉಡುಗೊರೆ ಅಂತ ಕೊಟ್ರೆ ಅದು ಬರೀ ಬೈಗುಳ, ಕಷ್ಟಗಳು, ತೊಂದರೆಗಳು. ಇದೇ ತರನೇ ಹೀಗ್ ಮಾತಾಡಿ ಮಾತಾಡಿನೇ ನನ್ನ ಕಿರೀತಮ್ಮನ್ ತಲೆ ಕೆಡಿಸಿರೋದ್ ನೀನು. ಅದಕ್ಕೆ ನಮ್ಮಿಂದ ಉಡುಗೊರೆನೂ ಪಡಿತಿರ್ತೀಯ. ಒಂದೆರಡು ಜುಬ್ಬ, ಒಂದೆರಡು ಚಪ್ಪಲಿ, ಒಂದೆರಡು ಹೋಳಿಗೆ, ಹೀಗೆ ಏನೇನೋ. ಕೆಳವರ್ಗದಲ್ಲಿ ಹುಟ್ಟಿರೋ ಸ್ವಾರ್ಥಿಯೇ. ತೊಲ್ಗು, ಕೊಟ್ಟಿರೋ ಕನ್ನಡಕ ಇಲ್ಲಿಟ್ಟು ಹೋಗು. ಅಣ್ಣ ಪ್ಲೀಸ್, ಹಾಗೆ ಮಾತ್ರ ಹೇಳ್ಬೇಡಿ. ಹಾಕೊಂಡಿರೋ ಚಪ್ಪಲಿಯಲ್ಲಿ ಎರಡು ಕೊಟ್ರೆ ಬಹುಶಃ ಬುದ್ಧಿ ಬರುತ್ತನ್ಸುತ್ತೆ. ನಡಿ, ನೀನು ನೀನ್ ನಡಿ, ನಡಿ ಒಳಗೆ. ತೊಲ್ಗು, ಕೊಟ್ಟಿರೋ ಕನ್ನಡಕ ಇಲ್ಲಿಟ್ಟು ಹೋಗು. ಅಣ್ಣ ಪ್ಲೀಸ್, ಹಾಗ ಮಾತ್ರ ಹೇಳ್ಬೇಡಿ. ಹಾಕೊಂಡಿರೋ ಚಪ್ಪಲಿಯಲ್ಲಿ ಎರಡು ಕೊಟ್ರೆ ಬಹುಶಃ ಬುದ್ಧಿ ಬರುತ್ತನ್ಸುತ್ತೆ. ನಡಿ, ನೀನು ನೀನ್ ನಡಿ, ನಡಿ ಒಳಗೆ. ನಾಚಿಕೆ ಕೆಟ್ಟೋನೆ, ಕನ್ನಡಕ ತೆಕ್ಕೊಡು. ಇಲ್ಲ, ಕೊಡಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ ಪ್ರಚಂಡ ಮೂರ್ತಿಗಳೇ. ನಿಮ್ಮ ತಮ್ಮ ಬಹಳ ಧೈರ್ಯ ಮಾಡಿ ನನಗೆ ಉಡುಗೊರೆ ಕೊಟ್ಟಿದ್ದಾರೆ. ನಿಮಗಿದು ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು, ಅವರು ನನಗೋಸ್ಕರ ಅಂತ ಇದನ್ನ ತಂದು ಕೊಟ್ಟಿದ್ದಾರೆ. ಅವರಿಷ್ಟು ಧೈರ್ಯ ತೋರಿಸಿರ್ಬೇಕಾದ್ರೆ ನನ್ನ ಧೈರ್ಯಗೆಟ್ಟು ಈ ಕನ್ನಡಕನ ವಾಪಸ್ ಮಾಡೋ ಹಾಗಿಲ್ಲ. ಅಕಸ್ಮಾತ್ ನಾನು ಹಾಗೆ ಮಾಡಿದ್ರೆ ಅದು ನನ್ನ ವೈಭವ ಮೂರ್ತಿಗಳಿಗೆ ಮಾಡೋ ಅವಮಾನ ಆಗುತ್ತೆ. ನಾನಿನ್ ಬರ್ತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.